ದಿನಗಳ ಕಾಲ ಶಾಸಕಾಂಗ ಪಕ್ಷದ ಸಭೆ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲ 90% ಶಾಸಕರು ಭಾಗವಹಿಸಿದ್ರು ಅವರ ಅಹವಾಲುಗಳನ್ನು ಮನದಾಳದ ಮಾತುಗಳನ್ನು ಮುಖ್ಯಮಂತ್ರಿಗೆ ತಿಳಿಸಿದ್ದಾರೆ ಸೊ ವಿಶೇಷವಾಗಿ ವಿಧಾನಸೌಧದಲ್ಲಿ ಯಾವ್ಯಾವ ಮಂತ್ರಿಗಳು ಒಂದು ಸುಮಾರು 4-5 ಜನ ಮಂತ್ರಿಗಳು ಕಡಿಮೆ ಯಾರು ಬರ್ತಾ ಇದ್ದಾರೆ ಅವರಿಗೆ ಬರುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಶಾಸಕರ ಕೆಲಸ ಕಾರ್ಯಗಳೇನಿದೆ ಟ್ರಾನ್ಸ್ಫರ್ ಇರ್ಬೋದು ಕಾಮಗಾರಿ ಇರ್ಬೋದು ಇದರಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ಬೇಗ ಅನುಮೋದನೆಯನ್ನು ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದ ಬಗ್ಗೆ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ ಮುಖ್ಯಮಂತ್ರಿಯ ನಾಯಕತ್ವಕ್ಕೆ ಯಾರೂ ಕೂಡ ಅಪಸ್ವರ ಎತ್ತಿಲ್ಲ ಸೊ ಬೇರೆ ಯಾರಾದರೂ ಅದರ ಬಗ್ಗೆ ಮಾತಾಡಿದರೆ ಪಾರ್ಟಿಯ ಚೌಕಟ್ಟಿನ ಒಳಗಡೆ ಮಾತಾಡಬೇಕು ಪಾರ್ಟಿಯ ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಬೇಕು ಪಾರ್ಟಿಯ ಹೈಕಮಾಂಡ್ ಜೊತೆ ಮಾತಾಡಬೇಕು ಅಷ್ಟು ಬಿಟ್ಟು ಹೊರಗಡೆ ಯಾರೂ ಕೂಡ ಇದರ ಬಗ್ಗೆ ಮಾತಾಡಬಾರ್ದು ಅಂತ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ ಹಾಗೇನಾದರೂ ಮಾತಾಡಿದ್ರೆ ಆಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಈಗಾಗಲೇ ಮೊನ್ನೆ ನಡೆದಂಥ ಕೋರ್ ಕಮಿಟಿಯಲ್ಲಿ ಶಿವಮೊಗ್ಗದಲ್ಲಿ ಏನು ನಡೀತು ಕೋರ್ ಕಮಿಟಿಯಲ್ಲಿ ಆ ಕೋರ್ ಕಮಿಟಿಯ ನಾನು ಕೂಡ ಸದಸ್ಯನಿದ್ದೀನಿ ಕೋರ್ ಕಮಿಟಿಯಲ್ಲಿ ಆ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ ಈ ಥರ ಅಶಿಸ್ತನ್ನು ಪ್ರದರ್ಶನ ಮಾಡುವಂಥವ್ರ ಬಗ್ಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸರ್ಕಾರದ ವರ್ಚಸ್ಸನ್ನು ಇನ್ನಷ್ಟು ಹೆಚ್ಚು ಮಾಡುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಪ್ರವಾಸಗಳನ್ನು ಮಾಡಬೇಕು ಪ್ರತಿಯೊಬ್ಬ ಜಿಲ್ಲಾ ಸಚಿವರು ಎಲ್ಲ ಸಚಿವರು ಕೂಡ 30 ಜಿಲ್ಲೆಗಳಿಗೂ ಹೋಗಿ ಬರಬೇಕು ಈಗಾಗಲೇ ನಾನು 30 ಜಿಲ್ಲೆಯ ಪ್ರವಾಸಗಳನ್ನು ನಾನು ಮುಗಿಸಿದ್ದೀನಿ ಯಾರ್ಯಾರು ಜಿಲ್ಲೆಗಳಿಗೆ ಪ್ರವಾಸ ಉಳಿದಿದೆ ಇನ್ನೂ 4-5 ಜಿಲ್ಲೆಗಳ ಪ್ರವಾಸ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಮೊನ್ನೆ ಸಭೆಯಲ್ಲಿ ತೀರ್ಮಾನ ಆಗಿದೆ ಅವೆಲ್ಲರೂ ಮುಖ್ಯಮಂತ್ರಿಗಳಿಗೆ ಅವರ ನೇತೃತ್ವದ ನಾಯಕತ್ವಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ಎಲ್ಲ ಶಾಸಕರು ಕೊಟ್ಟಿದ್ದೀವಿ ಸರ್ ಈಗ ಶಾಸಕರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ಕಡೆಗೆ ಅಧಿಕಾರ ಇದೆಯಾ ಅಂತ ಇಲ್ಲ ರಾಜ್ಯ ಅದು ಕೇಂದ್ರದ ರಾಜ್ಯದ ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ ಕೇಂದ್ರ ನಾಯಕರಿಗೆ ಅಧಿಕಾರ ಇರುವಂಥದ್ದು ಕೇಂದ್ರ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಏನೇ ಆ ಥರದ ಘಟನೆಗಳಾದರೆ ಕೇಂದ್ರದ ನಾಯಕರ ಗಮನಕ್ಕೆ ತರಬೇಕಾಗ್ತದೆ ರಾಜ್ಯದ ಅಧ್ಯಕ್ಷರು ಆ ಥರ ಇದ್ದಾಗ ರಾಜ್ಯದ ಅಧ್ಯಕ್ಷರು ಕೇಂದ್ರ ಗಮನಕ್ಕೆ ತೆಗೆದುಕೊಳ್ತಾರೆ ಅದು ಅಲ್ಲಿ ತೀರ್ಮಾನವನ್ನು ಆಗ್ತದೆ ಎಲ್ಲ ವರದಿ ಹೋಗಿದೆ ಪಿನ್ ಟು ಪಿನ್ ವರದಿಯನ್ನು ಹೋಗಿದೆ